ಇವಾಗ ಸಾಂಬಾರ್ ಕುದಿಯಕ್ ಹತ್ತಿದೆ, ತರಕಾರಿ ಬೆಳೆ ಎಲ್ಲ ಅದ್ರೊಳಗೆ ಹಾಕ್ಬೇಕು. ನೀರಾಕಿ ಅದನ್ನೆಲ್ಲ ಸಮ ಮಾಡಿ ಇಟ್ಕೊಳ್ಳೋದು. ಒಗ್ಗರಣೆ ರೆಡಿ ಆಯ್ತು, ಇವಾಗ ಅದನ್ನ ಹುಳಿ ಒಳಗೆ ಹಾಕಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋದು. ತರಕಾರಿ ಹುಳಿ ತುಂಬಾ ಧನ್ಯವಾದ, ಸಂತೃಪ್ತಿ ಆಗ್ತದೆ. ಆಹಾ, ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆವೈಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಬಿ ಪುಟ್ಟಸ್ವಾಮಯ್ಯ ರಸ್ತೆ 3ನೇ ಅಡ್ಡ ರಸ್ತೆ ಅಂತ ಇದು ಶ್ರೀರಾಮ್ಪುರದಲ್ಲಿ. ಬಿ ಪುಟ್ಟಸ್ವಾಮಯ್ಯ ಅಂದರೆ ಈ ಕುರುಕ್ಷೇತ್ರ ನಾಟಕ ಬರೆದವರು. ಸೊ ಅವರ ರಸ್ತೆ ಆಪೋಸಿಟ್ ಲೈನಲ್ಲೇ ಇರೋದು ನಿಮ್ಮ ಅಹಲ್ಯ ಬಾಯಿ ಅಮ್ಮನವರ ಅಡುಗೆ ಮನೆ. ಬನ್ನಿ, ಶ್ರೀರಾಮ್ಪುರದ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಇದ್ದೀವಿ. ಯಾಕೆಂದರೆ ಅದ್ಭುತವಾದ ಬ್ರಾಹ್ಮಣ ಶೈಲಿಯ ಹುಳಿ, ಅಹಲ್ಯ ಬಾಯಿ ಅಮ್ಮನವರ ಕೈರುಚಿ ಅದ್ಭುತ. ಅವ್ರು ಯಾವ ರೀತಿ ಹುಳಿ ಮಾಡ್ತಾರೆ ಸರ್ ನೋಡೋಣ. ಮನೆ ಬೆಂಡೆಕಾಯಿ ಕೂಡ, ಸೀಮೆ ಬದನೆಕಾಯಿ ಬೇಡ, ಅದು ತುಂಬ ಇದೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲ ಚೆನ್ನಾಗಾಯ್ತು? ಹಬ್ಬ ಎಲ್ಲ ಚೆನ್ನಾಗಾಯ್ತು. ಒಳ್ಳೆ ಆರ್ಡರ್ಗಳು ಬಂದು, ಒಳ್ಳೆ ಆರ್ಡರ್ಗಳು ಬಂದಿತ್ತು, ಚೆನ್ನಾಗಿ ವ್ಯಾಪಾರನೂ ಆಯ್ತು. ಆಯ್ತಾ? ಆಯ್ತು. ಓಕೆ, ಆಗಲೇ ಹೇಳಿದೆ ನಿಮ್ದು ಒಂದು ವಿಭಿನ್ನ ವಿಶೇಷ ಶೈಲಿಯ ಒಂದು ಹುಳಿ, ಹುಳಿ ಬ್ರಾಹ್ಮಣ ಶೈಲಿಯ ಹುಳಿ. ಇವಾಗ ಅದ್ ಮಾಡಕ್ ತೋರಿಸ್ಬೇಕು ಅಂತಿದೀವಿ, ಇವಾಗ ತೋರಿಸ್ತೀವಿ. ಬಹಳ ಹಳೆಯ ನಿಮ್ ಕಾಲದ್ದು? ನಮ್ ಕಾಲದ್ದು. ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋ ಅಂತದ್ದು. ಪ್ರತಿಯೊಬ್ಬರು ಸುಲಭವಾಗಿ ಮನೇಲಿ ಮಾಡ್ಕೋಬಹುದಂತೆ. ಸೊ ಅದೇ ರೀತಿ ಸುಲಭವಾಗಿ ತೋರಿಸ್ಬಿಡ್ತೀರಿ? ಅದೇ ಇವಾಗ ಸುಲಭವಾಗಿ ತೋರಿಸ್ಬಿಡ್ತೀವಿ. ಬನ್ನಿ, ಸಾಂಬಾರ್ ಅಂತೀವಿ, ಹುಳಿನೂ ಅಂತೀವಿ. ಹುಳಿನೇ ಅದು, ಕರೆಕ್ಟ್. ನೋಡ್ಬಿಡೋಣ ಅಮ್ಮ, ಬ್ರಾಹ್ಮಣ ಶೈಲಿಯ ಹುಳಿ, ಬ್ರಾಹ್ಮಣರ ಶೈಲಿಯ ಹುಳಿ. ಈಗ ಮೊದಲನೇದಾಗಿ ನಾವು ಯಾವ ರೀತಿ ಇದನ್ನು ಶುರು ಮಾಡ್ಕೊಳ್ಳೋದು? ಇವಾಗ ಹುಳಿಗೆ ಹಾಕುವ ಪುಡಿ ತಯಾರಿಸೋದಕ್ಕೆ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಇಲ್ಲಿ ಇಟ್ಕೊಂಡಿದ್ದೀವಿ. ಒಂದ್ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಒಂದ್ ಪಾವ್ ಕೊತ್ತಂಬರಿ ಬೀಜ, ಒಂದ್ ಅರ್ಧ ಪಾವ್ ಕಡಲೆಬೇಳೆ. ಒಂದು ಪಾವ್ ಕೊತ್ತಂಬರಿ ಬೀಜ, ಅರ್ಧ ಪಾವ್ ಕಡಲೆಬೇಳೆ. ಇದು ಎಷ್ಟು ತಗೊಳ್ತೀರಾ? ಬ್ಯಾಡ್ಗಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು 50-50 ಗ್ರಾಮ್ ತಗೊಂಡಿದ್ವಿ. ಇವಾಗ ಇದನ್ನೆಲ್ಲ ಹುರಿದ್ಕೊಂಡು ಬೇಳೆ ಬೇಯಿಸ್ಕೊಂಡು ತರಕಾರಿ ಹಾಕಿ ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಾನಲ್ಲಿ ಹಾಕಿ ಹುಳಿ ಮಾಡುವ ವಿಧಾನ ತೋರಿಸ್ತೀನಿ ಇವಾಗ. ಓಕೆ, ಆಮೇಲೆ ಹುಳಿಗೆ ಮತ್ತೇನೇನು? ಹುಳಿಗೆ ಇವಾಗ ತೊಗರಿ ಬೇಳೆ, ಒಂದು ಪಾವು ತೊಗರಿ ಬೇಳೆ ಇಟ್ಕೊಂಡಿದ್ದೀವಿ. ಇದು 8-10 ಜನಕ್ಕೆ ಅಡುಗೆ ಮಾಡಿ ಹಾಕ್ಬೋದು. ಹುರುಳಿಕಾಯಿ, ಕ್ಯಾರೆಟು, ಮಂಗಳೂರು ಸೌತೆಕಾಯಿ, ನವಿಲುಕೋಸು, ಆಲೂಗಡ್ಡೆ, ಇಷ್ಟು ತರಕಾರಿನ ಇಟ್ಕೊಂಡಿದ್ದೀವಿ. ಹುಳಿ ಮಾಡಿ ನಿಮ್ಗೆಲ್ಲರಿಗೂ ತೋರಿಸ್ತೀವಿ. ಹುಳಿ ಮಾಡಿ ತೋರಿಸ್ತೀವಿ, ತೋರಿಸ್ತೀವಿ. ಆಮೇಲೆ ನಾವು ಎಣ್ಣೆ ಇದು ಭಾಳ ದಿವಸಗಳಿಂದ ಉಪಯೋಗಿಸ್ಕೊಂಡು ಬಂದಿದ್ದೀವಿ. ಗೌರ್ಮೆಂಟ್ದು ಸನ್ ಗೋಲ್ಡ್ ಅಂತ ಎಣ್ಣೆ ಭಾಳ ಒಳ್ಳೆಯದು, ಶುಚಿ ರುಚಿ ಎರಡೂ ಇದೆ ಇದ್ರೊಳಗೆ. ಅದಕ್ಕೆ ಇದೇ ಎಣ್ಣೆನೆ ನಾವು ಅವತ್ತಿಂದ ಉಪಯೋಗಿಸ್ಕೊಂಡು ಬಂದಿದ್ದೀವಿ. ವಿಟಮಿನ್ ಎ ಮತ್ತು ಡಿ ಇದೆ ಅಂತ ಹೇಳ್ತಾರೆ, ಚೆನ್ನಾಗಿದೆ. ಇವಾಗ ಎಲ್ಲ ಥರ ಇದು ಸಾಮಾನು ಹುರ್ಕೊಳ್ಳೋದನ್ನ ತೋರಿಸ್ತೀವಿ. ಸಾಮಾನು ಹುರ್ಕೊಳ್ಳೋದು, ಪುಡಿ ರೆಡಿ ಮಾಡ್ಕೋತೀವಿ ಮೊದಲು. ಓಕೆ, ಮಾಡ್ಕೊಂಬಿಡೋಣ. ಬೇಳೆ ಹಾಕ್ತೀವಿ ಕುಕ್ಕರ್ಗೆ. ಇದು ಒಂದು ಪಾವು ಇದೆ, ಒಂದು ಪಾವು ಇದೆ ಬೇಳೆ, ಅದನ್ನ ಹಾಕ್ತೀವಿ. ಅದ್ರ ಜೊತೆಗೆ ನೀರಿನಲ್ಲಿ ಹಾಕಿ ಬೇಳೆನ ಚೆನ್ನಾಗಿ ತೊಳ್ಕೋಬೇಕು. ಬೇಳೆ ಇವಾಗ ತೊಳೆದು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಇವಾಗ ಒಂದೊಂದೇ ತರಕಾರಿ ತೊಳೆದು ಇದ್ರೊಳಗೆ ಹಾಕ್ತೀವಿ. ಮೊದಲಿಗೆ ಕ್ಯಾರೆಟು, ಆಮೇಲೆ ಹುರುಳಿಕಾಯಿ, ಆಮೇಲೆ ಮಂಗಳೂರು ಸೌತೆಕಾಯಿ, ನವಿಲುಕೋಸು, ಆಲೂಗಡ್ಡೆ, ಆಲೂಗಡ್ಡೆ ಎಲ್ಲ ತೊಳೆದು ಕುಕ್ಕರ್ ಒಳಗೆ ಹಾಕ್ತೀವಿ. ತರಕಾರಿ ಎಲ್ಲ ತೊಳೆದು ಬೇಳೆ ಒಳಗೆ ಹಾಕಿದ್ದೀವಿ. ಇವಾಗ ನೀರು ಹಾಕಿ ಕುಕ್ಕರ್ ಒಲೆ ಮೇಲೆ ಇಡ್ತೀವಿ. ಒಂದು 1/2 ಕುಕ್ಕರಷ್ಟು ನೀರು ಹಾಕಿ ತರಕಾರಿ ಮುಳುಗೋ ಹಂಗೆ ನೀರು ಹಾಕ್ಕೋಬೇಕು. ಎಂದಿನಂತೆ ನನಗೆ ಭಾರತೀಯವರು ಎಲ್ಲ ಹೆಲ್ಪ್ ಮಾಡಿ ತೋರಿಸ್ಕೊಡ್ತಾರೆ. ಇವಾಗ ಮೊದಲು ಕಡಲೆಬೇಳೆ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಜೊತೆಗೆ ಸ್ವಲ್ಪ ಹಿಂಗ್ ಇಟ್ಕೊಂಡು ಈಗ ಎಲ್ಲ ಹುರಿಯೋ ಆಯಿಲ್ ಹಾಕೋತಾ ಇದ್ದೀವಿ. ಇವಾಗ ಸನ್ ಗೋಲ್ಡ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹಾಕೋಬೇಕಾ? ಸ್ವಲ್ಪ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಹುರ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಬೀಜ ಮತ್ತೆ ಈ ಮೆಣಸಿನ್ಕಾಯಿಗಳು ಹಾಕ್ಕೊಂಡು ಸ್ವಲ್ಪ ಹಿಂಗ್ ಹಾಕ್ಕೊಂಡು ಹುರಿಬೇಕು. ಈಗ ಹಾಕೋಬಿಡೋದಾ?
ಅದು ಕೆಂಪು ಹೊಂಬಣ್ಣಕ್ಕೆ ಬರೋ ತನಕ ಕಡಲೆ ಬೆಳೆನ ಸ್ವಲ್ಪ ಹುರಿಬೇಕು. ಈ ಹುರಿಯೋದ್ರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿ ಹಾಕೊಂಡು ಹುರಿಬೇಕು, ಒಂದು ಗಿಟಕ್ನ ಅರ್ಧ ಭಾಗ. ಇವಾಗ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ, ಕೊತ್ತಂಬರಿ ಬೀಜ ನೆಕ್ಸ್ಟ್ ಇನ್ನು ತಕೊಂಡ್ಬಿಡೋದು. ಕೊತ್ತಂಬರಿ ಬೀಜ ಹಾಕೊಂಡು ಹುರಿಯೋಕೆ ಶುರು ಮಾಡ್ಬೇಕು. ಓಕೆ, ಕೊತ್ತಂಬರಿ ಬೀಜ ಎಷ್ಟೊತ್ತು? ಒಂದು ಸ್ವಲ್ಪ ಒಂದು ಹೊಂಬಣ್ಣಕ್ಕೆ, ಅದು ಒಂದು ಹೊಂಬಣ್ಣಕ್ಕೆ ಬರೋ ತನಕ ಹುರಿಬೇಕು. ಇವಾಗ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಕಾಯಿ ಹಾಕ್ಕೊಂಡು 50-50 ಗ್ರಾಮ್ ಇವಾಗ ಮತ್ತೆ ಎಣ್ಣೆ ಮತ್ತೆ ಹಾಕ್ಕೊಂಡು ಇವಾಗ ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡು ಹುರಿಬೇಕು. ಇವಾಗ ಹಿಂಗ್ ಹಾಕೋಬೇಕು ಒಂದ್ ಸ್ವಲ್ಪ ಹುರಿಯೋದಕ್ಕೆ. ಇಷ್ಟು ಒಂದು ಸ್ಪೂನ್? ಒಂದ್ ಸ್ಪೂನ್ ಅಷ್ಟು. ಓಕೆ, ಬಗ್ಸ್ಬಿಡು. ಹುಳಿಗೆ ಹುರಿದು ರೆಡಿಯಾಗಿದೆ. ಇವಾಗ ಇವಾಗ ಎಲ್ಲ ಪೌಡರ್ ಮಾಡ್ಕೋಬೇಕು. ತುಂಬಾ ನುಣ್ಣಗೆ ಬೇಡ, ಸ್ವಲ್ಪ ಮಧ್ಯವಾಗಿ ಎಲ್ಲ ಪುಡಿ ಆಗೋ ಹಂಗೆ. ಇದೆಲ್ಲ ನುಣ್ಣಕ್ಕೆ ಹಿಂಗಾಗಬೇಕು. ಆಮೇಲೆ ತುಂಬಾ ನುಣ್ಣಗೂ ಅಲ್ಲ, ಸಮನಾಗಿರ್ಬೇಕು. ಇದನ್ನ ಹಾಕೊಂಡು ಈ ಪಾತ್ರೆಗೆ ಸ್ವಲ್ಪ ಹುಣಸೆ ಹಣ್ಣು ಹುಳಿ ಈ ಪುಡಿ ಎಲ್ಲ ಹಾಕಿ ಕುದಿಯಕ್ಕೆ ಇಡ್ತೀವಿ. ಓಕೆ, ಹುಣಸೆ ಹುಳಿ ಇಟ್ಕೊಂಡಿದ್ರಾ? ಇಟ್ಕೊಂಡಿದೀವಿ, ಹುಣಸೆ ಹಣ್ಣು ಹುಳಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಅದೆಷ್ಟು? ಒಂದು ನಮ್ಮ ಕೈನಲ್ಲಿ ಒಂದು ಉಂಡೆ ಬರೋಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇವಾಗ ಸ್ವಲ್ಪ ಪುಡಿ. ವೀಕ್ಷಕರೇ, ಈ ಹಂತದಲ್ಲಿ ಒಂದು ಗೋಲಿ ಆಕಾರದ ಬೆಲ್ಲ ಸಹ ಹಾಕಿಕೊಳ್ಳಬಹುದು ಅಂತ ಅಹಲ್ಯಾಬಾಯಿ ಅಮ್ಮವರು ನಮಗೆ ತಿಳಿಸಿದರು. ಆದರೆ ತಮ್ಮ ಕ್ಯಾಟರಿಂಗ್ ಅಲ್ಲಿ ಗ್ರಾಹಕರು ಇಷ್ಟಪಡದೇ ಇರೋದ್ರಿಂದ ತಾವು ಉಪಯೋಗಿಸಿಲ್ಲ ಅಂತ ಹೇಳಿದರು. ಕೈ ಅಳತೆನಲ್ಲಿ 3 ಸತಿ ಮೂರು ಹಿಡಿ ಅಷ್ಟು ನೀರು ಹಾಕಿ ಅದನ್ನೆಲ್ಲ ಸಮ ಮಾಡಿ ಇಟ್ಕೊಳ್ಳೋದು. ಇವಾಗ ಹುಳಿನ ಕುದಿಯಕ್ಕೆ ಇಡ್ತೀವಿ. ಕುದ್ದ್ಮೇಲೆ ತರಕಾರಿ ಬೇಳೆ ಹಾಕೋದು. ತರಕಾರಿ ಬೆಂದಿದೆ ಇವಾಗ, ಅದನ್ನ ಹುಳಿ ಕುದ್ದ್ಮೇಲೆ ಇನ್ನ ಅದ್ರೊಳಗೆ ಹಾಕೋಣ. ಯಾವ ತರ ಬೆಂದಿದೆ ಅಂತ ಸಮನಾಗಿ ಬೆಂದಿದೆ ಇವಾಗ ಅದನ್ನ ಅದ್ರೊಳಗೆ ಹಾಕೋಣ. ಎಷ್ಟು ತರಕಾರಿ ತಗೊಂಡ್ವಿ ನಾವು? ಪ್ರತಿಯೊಂದು ತರಕಾರಿ ಎಲ್ಲ ಪ್ರತಿಯೊಂದು ತರಕಾರಿನೂ ಒಂದು 100-100 ಗ್ರಾಮ್ ಹಾಕಿದೀವಿ ಇವತ್ತಿನ ಹುಳಿಗೆ. ಇವತ್ತಿನ ಹುಳಿಗೆ ಇವಾಗ ಸಾಂಬಾರ್ ಕುದಿಯ ಕತ್ತಿದೆ, ತರಕಾರಿ ಬೇಳೆ ಎಲ್ಲ ಅದ್ರೊಳಗೆ ಹಾಕ್ಬೇಕು. ಚೆನ್ನಾಗಿ ಕೂಡ್ಕೊಂಡು ಉಪ್ಪು ಖಾರ ಅದ್ರೊಳಗೆ ಬೆರೆತ್ಕೋಬೇಕು. ಬ್ರಾಹ್ಮಣ ಶೈಲಿಯ ಹುಳಿ ಎಲ್ಲ ಕಲಿತ ಮೇಲೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಒಳ್ಳೆ ಸಾಂಬಾರ್ ರೆಡಿ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ, ಹುಳಿನ ಕೆಳಗಡೆ ಇಟ್ಕೊಂಡು ಒಗ್ಗರಣೆ ಹಾಕ್ಬೇಕು. ಇವಾಗ ಒಗ್ಗರಣೆಗೆ ಬಂದಿದೀವಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು. ಹಿಂಗ್ ಹಾಕಿ ಕರಿಬೇವು, ಆಮೇಲೆ ಕರಿಬೇವು ಒಗ್ಗರಣೆ ರೆಡಿ ಆಯ್ತು. ಇವಾಗ ಅದನ್ನ ಹುಳಿ ಒಳಗೆ ಹಾಕಿ ಎಲ್ಲಾರು ಹೊಟ್ಟೆ ತುಂಬ ಊಟ ಮಾಡೋದು. ಹುಳಿ ಯಾವ ತರ ವಿಭಿನ್ನವಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಏನೇನು ಹಾಕಿದ್ರು ಏನೇನು ಹಾಕಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ತರಕಾರಿ ಹುಳಿ ಅದ್ಭುತ. ಬಿಸಿ ಬಿಸಿ ತರಕಾರಿ ಹುಳಿ. ಅಮ್ಮ ಧನ್ಯವಾದ. ಬ್ರಾಹ್ಮಣರ ಶೈಲಿಯ ತರಕಾರಿ ಹುಳಿ. ಓಹೋ, ರೈಸು ಅನ್ನ ಇಟ್ಕೊಂಡಿದ್ದಾರೆ. ಬ್ರಾಹ್ಮಣರ ಶೈಲಿಯ ಸಾಂಬಾರು ಎಲ್ಲ ರೆಡಿಯಾಗಿದೆ, ಬಹಳ ರುಚಿಯಾಗಿದೆ. ನೀವು ಮನೆಯಲ್ಲಿ
ಬೇಗ ಮಾಡಿಕೊಂಡು ಊಟ ಮಾಡ್ಬೋದು. ನಿಮ್ಮ ಇದು ಯಾವ ರೀತಿ ಬಂದಿದೆ ಅಂತ ನೀವು ಕಾಮೆಂಟ್ ಹಾಕಿ. ತುಪ್ಪ ಹಾಕಿ ಆಕಳು ತುಪ್ಪ ಅಂತೆ, ಅದನ್ನು ಮೊದಲೇ ಹಾಕಿ ನಮಗೆ ಖುಷಿಯಿಂದ ಉಣಬಡಿಸಿದ್ದಾರೆ. ಅವ್ರದ್ದು ಹುಳಿ ಬ್ರಾಹ್ಮಣ ಶೈಲಿಯ ಹುಳಿ ಬಿಸ್ಕಿಸಿಯನ್ನು ನೋಡಿ ತುಂಬರ್ತದೆ ಬಗ್ಗೆ. ಹ್ಞೂ, ಕ್ಯಾರೆಟು, ಬೀನ್ಸು, ನವಿಲುಕೋಸು, ಅದು ನೋಡಿದ ತಕ್ಷಣನೇ ಬಾಯಲ್ಲಿ ನೀರು ಇರ್ತದೆ. ಹಾಂ, ನಿಮ್ಗೂ ಯಾರ್ಯಾರಿಗೆ ಬಾಯಲ್ಲಿ ನೀರು ಬಂತು ಕಾಮೆಂಟ್ಸ್ ಹಾಕಿ. ನಾನು ಇವಾಗ ಒಂದು ತುತ್ತು ಕಾಯ್ತಾ ಇದ್ದೀನಿ ರೀ. ಹಾಂ, ಆಹಾ, ಬಿಸಿ 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 ಹುಳಿ. ಆಹಾ, ಸಂತೃಪ್ತಿ ಆಗ್ತದೆ. ಹಾಂ, ಆಹಾ, ಮನುಷ್ಯನ ಹೃದಯ ಗೆಲ್ಲಬೇಕಂದ್ರೆ ಮೊದಲು ಉದರ ಸಂತೃಪ್ತಿ ಆಗಬೇಕಂತೆ. ಉದರ ಪೋಷಣೆ ಅಂತಾರಲ್ಲ ಆ ಥರ ಆಯಿತು. ನಾಲ್ಗೆಗಂತೂ ಇದೊಂದು ಸಂಭ್ರಮ, ಅಷ್ಟು ರುಚಿ ಇದೆ. ಈ ಒಂದು ಹುಳಿ ನಮ್ಗೆ ಬೇಕಾಗಿತ್ತು. ಏನೂ ಬೇಕಾಗಿಲ್ಲ, ಅನ್ನ ಬಿಳಿ ಬಿಸಿ ಅನ್ನ ತುಪ್ಪ ಈ ಹುಳಿ ಇದ್ಬಿಟ್ರೆ ಆಹಾ, ಮೃಷ್ಟಾನ್ನ ಭೋಜನ ಅಂತಾರಲ್ಲ ಇದೆ. ಆಹಾ, ಬೇಕು. ಇನ್ನೂ ತರಕಾರಿಗಳಿದ್ದಾವೆ, ಒಂದೊಂದೇ ತರಕಾರಿಗಳನ್ನ ಸವಿತಾ ಹೋಗಿ. ಆ ಬೇಳೆ, ಬೇಳೆ ಮಾತ್ರ ನಮಗೆ ಆ ಫ್ಲೇವರ್ ಕೊಡ್ತಾನೇ ಇರ್ತದೆ. ಹ್ಞೂ, ಒಗ್ಗರಣೆ. ಆಹಾ, ಏನು ಹಾಕಿದ್ರು ಏನು ಹಾಕಿಲ್ಲ ಅಂತ ಮತ್ತೆ ನಾನು ಹೇಳಬೇಕಾಗಿಲ್ಲ. ಹಾಂ, ನೋಡಿ, ಟೊಮೊಟೊ ಇಲ್ಲದೇ ಮಾಡಿದ್ದಾರೆ, ಅದ್ಭುತ ಮಾಡ್ಯಾರೆ. ಹ್ಞೂ, ನಿಮ್ಗೆ ಗೊತ್ತಾಗಿದೆ ಅದು. ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ರೀತಿ ಮನೆಗೆ ಬಂತು ನೀವು ಕಾಮೆಂಟ್ ಹಾಕಿ ಹಾಕ್ತೀರಾ ಗೊತ್ತಿದೆ. ಇನ್ನು ಮುಂದೆ ಅದ್ಭುತವಾದ ರೆಸಿಪಿ ಒಟ್ಟಿಗೆ ಮುಂದಿನ ಎಪಿಸೋಡ್ ಸಿಗೋಣ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.